वेलकम बैक टू सक्सेस विन चैनल। सो इवत्त ऐन हेल्ता इदीनि अंतंद्रे भूमिय चलने मत्तु अदर परिणाम अंद्रे अक्षभ्रमण परिभ्रमण आगुत्तल्वा। सो अदरिंद एनेल्ल भूमिय परिणाम आगुत्ते अदेल्ल एनेल्ल उंटागुत्ते अंत हेळ्तीनि। सो एग्जाम अल्ली केळो चांसस् तुंबा इरुत्ते। सो अक्षभ्रमणदिंद भूमिगे एनेल्ल आगुत्ते अंत। सो ई अक्षभ्रमण आगुद्रिंद एनागुत्ते अंतंद्रे भूमिगे हरळु मत्तु रात्रि उंटागलु सहाय आगुत्ते। रात्रि ಉಂಟಾಗಲು ಅರ್ಶಭ್ರಮಣ ಕಾರಣ ಆಗುತ್ತೆ ಮತ್ತು ಅವಧಿ ಮತ್ತು ದೀಪ್ತುಗಳ ಕಲ್ಪನೆ ಈ ಅರ್ಶಭ್ರಮಣದಿಂದ ಆಗುತ್ತೆ ಗೈಸ್। ಅವಧಿ ಮತ್ತು ದೀಪ್ತು ಯಾವ ದೀಪ್ತು ಮತ್ತು ಉತ್ತರ ದಕ್ಷಿಣ ಪಶ್ಚಿಮ ಪೂರ್ವ ಈ ಥರ ದೀಪ್ತು ಎಲ್ಲ ಕಲ್ಪನೆ ಹೇಗೆ ನಮಗೆ ಬರುತ್ತೆ ಅಂತ ಅಂದರೆ ಈ ಅರ್ಶಭ್ರಮಣದಿಂದ ಬರುತ್ತೆ ಗೈಸ್। ಆಮೇಲೆ ಇದರಿಂದ ಒಂದು ಉಪರವಿಳಿತ ಕೂಡ ಉಂಟಾಗುತ್ತೆ ಗೈಸ್। ಸೊ ಎಕ್ಸಾಮಲ್ಲಿ ಕೇಳ್ತಾರೆ ಏನಂದರೆ ಈ ಉಬ್ಬರವಿಳಿತ ಯಾವ ಕಾರಣದಿಂದ ಉಂಟಾಗುತ್ತೆ, ಅಕ್ಷಭ್ರಮಣ ಅಥವಾ ಪರಿಭ್ರಮಣ ಅಥವಾ ವಾಲಿರುವಿಕೆಯಿಂದ ಆಗುತ್ತಾ ಅಂತ ಕೇಳ್ತಾರೆ. ಸೊ ನೀವು ಅವರ ಈಸಿಯಾಗಿ ಹಾಕ್ಬೋದು ಅಕ್ಷಭ್ರಮಣದಿಂದ ಅಂತ. ಸೊ ಹಾಗೆ ಹರಳು ರಾತ್ರಿ ಎದರಿಂದ ಉಂಟಾಗುತ್ತೆ ಅಂತ ಕೇಳ್ತಾರೆ, ಅದು ಅಕ್ಷಭ್ರಮಣದಿಂದ. ಸೊ ನೆಕ್ಸ್ಟ್ ಇವರ ಪರಿಭ್ರಮಣ, ಪರಿಭ್ರಮಣದಿಂದ ಏನೆಲ್ಲ ಉಂಟಾಗುತ್ತೆ ಅಂತ ಅಂದರೆ ಈ ಹರಳು ಮತ್ತು ರಾತ್ರಿ ಇದೆ ಅಲ್ಲ ರೈಸ್, ಸೊ ಈ ಹರಳು ಮತ್ತು ರಾತ್ರಿ ಅವಧಿಯಲ್ಲಿ ವ್ಯತ್ಯಾಸ ಆಗುತ್ತೆ, ಅವಧಿಯಲ್ಲಿ ವ್ಯತ್ಯಾಸ ಉಂಟಾಗುತ್ತೆ, ವ್ಯತ್ಯಾಸ ಆಗುತ್ತೆ ರೈಸ್ ಇದರಲ್ಲಿ. ಸೊ ಆಮೇಲೆ ನೆಕ್ಸ್ಟ್ ಒಂದು ಬಂದುಬಿಟ್ಟು ಪರಿಭ್ರಮಣೆ ಮತ್ತು ವಾಲಿರುವಿಕೆ. ಸೊ ಇದು ಗೌರ್ಮೆಂಟ್ ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರೈಸ್, ತುಂಬ ಬಾರಿ ಕೇಳಿದ್ದಾರೆ ಇದನ್ನು. ಪರಿಭ್ರಮಣೆ ಮತ್ತು ವಾಲಿರುವಿಕೆಯಿಂದ ಏನಾಗುತ್ತೆ ಅಂತಂದರೆ ಋತುಮಾನಗಳು ಉಂಟಾಗುತ್ತವೆ ರೈಸ್. ಏನು ತುಂಬ ಏನಂತ ಅಂತಂದರೆ ಇದರಿಂದ ಋತುಮಾನಗಳು ಉಂಟಾಗುತ್ತವೆ ನೋಡಿ. ಒಂದೇ ಸೆಂಟೆನ್ಸ್ ಇದೆ, ಒಂದು ಸೆಂಟೆನ್ಸು ಇಲ್ಲ, ಒಂದು ಇದಷ್ಟೇ ಇದೆ. ಸೊ ಇದು ಒಂದು ನೆನ್ಪಿಟ್ಬಿಟ್ರೆ ನಿಮಗೆ ಎಕ್ಸಾಮಲ್ಲಿ ಇಷ್ಟೇ ಕೊಟ್ಟಿರ್ತಾನೆ, ಋತುಮಾನಗಳು ಎದರಿಂದ ಉಂಟಾಗುತ್ತವೆ. ಸೊ ನಿಮಗೆ ಅವಾಗ ಕನ್ಫ್ಯೂಷನ್ ಆಗ್ಬೋದು, ಅರ್ಶಭ್ರಮಣದಿಂದ ಉಂಟಾಗುತ್ತಾ ಮತ್ತು ಎದರಿಂದ ಉಂಟಾಗುತ್ತೆ ಅಂತ. ಸೊ ನೀವು ಈ ಥರ ನೀಟಾಗಿ ಕರೆಕ್ಟಾಗಿ ನೋಟ್ಸ್ ಮಾಡಿಕೊಂಡು ಓದಿದ್ರೆ ತುಂಬ ಯೂಸ್ ಆಗುತ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಈ ಸಕ್ಸಸ್ ವೆಂಚರ್ನ ಸಬ್ಸ್ಕ್ರೈಬ್ ಮಾಡಿ ಗೈಸ್, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.